ನಮಸ್ಕಾರ ವೀಕ್ಷಕರೇ ಅನಿಲ್ ನೋನ್ ಚಾನಲ್ಗೆ ನಿಮಗೆ ಸ್ವಾಗತ ಈ ದಿನ ನಾನು ನಿಮಗೆ ಎಫ್ ಡಿ ಎ ಪರೀಕ್ಷೆಗೆ ಹೇಗೆ ಅಪ್ಲಿಕೇಶನನ್ನು ಹಾಕಬೇಕು ಮತ್ತು ಒನ್ ಟೈಮ್ ರಿಜಿಸ್ಟ್ರೇಷನ್ನ ಹೇಗೆ ಮಾಡ್ಕೋಬೇಕು ಅಂತ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಎಫ್ ಡಿ ಎ ಪರೀಕ್ಷೆಗೆ ಹೆಲ್ಪ್ ಆಗಲಿ ಅಂತ ನಾನು ಟೆಲಿಗ್ರಾಮ್ನಲ್ಲಿ ಎಫ್ ಡಿ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಅನ್ನೋ ಗ್ರೂಪನ್ನು ಓಪನ್ ಮಾಡಿದ್ದೀನಿ ನೀವು ಆ ಗ್ರೂಪಿಗೆ ಜಾಯ್ನ್ ಆಗೋದ್ರ ಮುಖಾಂತರ ಎಫ್ ಡಿ ಎಗೆ ಬೇಕಾದಂಥ ಮಾಹಿತಿಯನ್ನು ನೀವು ಪಡ್ಕೋಬಹುದು ಆ ಗ್ರೂಪಿಗೆ ನೀವು ಹೇಗೆ ಜಾಯ್ನ್ ಆಗಬೇಕು ಅಂದರೆ ಮೊದಲಿಗೆ ಟೆಲಿಗ್ರಾಮನ್ನು ನೀವು ಓಪನ್ ಮಾಡಿದಾಗ ಇಲ್ಲಿ ಸರ್ಚ್ ಬಟನ್ ಬರುತ್ತೆ ಈ ಸರ್ಚ್ ಬಟನಲ್ಲಿ ನೀವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಆ ಸರ್ಚ್ ಬಟನಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಆ್ಯಟ್ ಎಫ್ ಡಿ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಅಂತ ನೀವು ಟೈಪ್ ಮಾಡಿದ್ರೆ ನನ್ನ ಚಾನಲ್ ನಿಮಗೆ ಓಪನ್ ಆಗುತ್ತೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಈ ರೀತಿ ಕಾಣಿಸುತ್ತೆ ಇದರಲ್ಲಿ ಫಸ್ಟಿಗೆ ಕಾಣಿಸ್ತಾ ಇದೆಯಲ್ಲ ಇದು ಎಫ್ ಡಿ ಎ ಎಸ್ ಡಿ ಎ ಟ್ವೆಂಟಿ ಟ್ವೆಂಟಿ ಇದು ಆ ಗ್ರೂಪ್ ಆಗಿರುತ್ತೆ ಆ ಗ್ರೂಪಿನ ಒಳಗೆ ಹೋಗಿ ಜಾಯಿನ್ ಗ್ರೂಪ್ ಅಂತ ಕೊಟ್ಟರೆ ನೀವು ಗ್ರೂಪಿಗೆ ಜಾಯಿನ್ ಆಗ್ತೀರಾ ಈ ಗ್ರೂಪ್ನಲ್ಲಿ ನಿಮಗೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳಿಗೆ ಬೇಕಾದಂತಹ ಪಿ ಡಿ ಎಫ್ಗಳು ಮಾಹಿತಿಗಳು ಮತ್ತು ನೋಟ್ಸ್ಗಳನ್ನು ಶೇರ್ ಮಾಡಲಾಗುತ್ತದೆ ವೀಕ್ಷಕರೇ ಹೆಚ್ಚಿನ ಜನರು ಈ ಗ್ರೂಪ್ಗೆ ಜಾಯ್ನ್ ಆಗಿ ಅದರ ಉಪಯೋಗವನ್ನು ಪಡ್ಕೋಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ ವೀಕ್ಷಕರೇ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕಾನನ್ನು ನೀವು ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಆ ವೀಡಿಯೋನ ನೋಡಬಹುದು ತನಿ ವೀಕ್ಷಕರೇ ಎಫ್ ಡಿ ಎ ಪರೀಕ್ಷೆಗೆ ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ನಾವೀಗ ನೋಡೋಣ ನೀವು ಮೊದಲಿಗೆ ಕಂಪ್ಯೂಟರ್ ಡೆಸ್ಕ್ಟಾಪ್ನಲ್ಲಿ ಹೋಗಿದ್ದಾಗ ಅಲ್ಲಿರುವಂತಹ ನೀವು ಗೂಗಲ್ ಕ್ರೋಮ್ ಆದರೂ ಆಗಿರಬಹುದು ಅಥವಾ ಯಾವುದೇ ಸರ್ಚ್ ಎಂಜಿನ್ ಆಗಿರ್ಬೋದು ಅಂದರೆ ಗೂಗಲ್ ಕ್ರೋಮ್ ಆಗಿರ್ಬೋದು ಮೊಜಿಲಾ ಫೈರ್ಫಾ ಫೈರ್ ಫಾಕ್ಸ್ ಆಗಿರ್ಬೋದು ಅಥವಾ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಆಗಿರಬಹುದು ಇವುಗಳ ಮುಖಾಂತರ ನೀವು ಲಾಗಿನ್ ಆಗಬೇಕಾಗತ್ತೆ ನಾನಿಲ್ಲಿ ಅಪ್ಲಿಕೇಶನನ್ನು ಹಾಕೋಕ್ಕೆ ಗೂಗಲ್ ಕ್ರೋಮನ್ನು ಯೂಸ್ ಮಾಡ್ತಾಯಿದ್ದೀನಿ ಗೂಗಲ್ ಕ್ರೋಮಿಗೆ ನೀವು ಹೋದ ನಂತರ ಇಲ್ಲಿ ಸರ್ಚ್ ಬಟನ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಬಹುದು ಏನಂತ ಟೈಪ್ ಮಾಡಬೇಕು ಅಂತ ಅಂದರೆ ಎ ಪಿ ಎಸ್ ಸಿ ಕರ್ನಾಟಕ ಡಾಟ್ ಇನ್ನನ್ನು ನೀವು ಸರ್ಚ್ ಮಾಡಬೇಕಾಗತ್ತೆ ಆ ರೀತಿ ಸರ್ಚ್ ಮಾಡಿದಾಗ ನಿಮಗೆ ಯಾವ ರೀತಿ ಓಪನ್ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಕರ್ನಾಟಕ ಲೋಕಸೇವಾ ಆಯೋಗ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ವೀಕ್ಷಕರೇ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಸೈಡಲ್ಲಿ ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ನೋಟಿಫಿಕೇಷನ್ಗಳು ಮತ್ತು ಯಾವುದೇ ಒಂಥ ಮಾಹಿತಿಗಳು ಇಲ್ಲಿ ಸಿಗುತ್ತೆ ಮತ್ತು ಅರ್ಜಿದಾರರ ಗಮನಕ್ಕೆ ಅಂತ ಒಂದಿದೆ ನೋಡಿ ಇಲ್ಲಿ ಅಧಿಸೂಚನೆಗಳು ಏನಾದ್ರು ಇದ್ರೆ ಇಲ್ಲಿ ಸಿಗುತ್ತೆ ಮಾರ್ಗಸೂಚಿಗಳು ಸಿಗುತ್ತೆ ಫಲಿತಾಂಶ ಪಠ್ಯಕ್ರಮ ವೇಳಾಪಟ್ಟಿ ಕಟಾಫ್ ಅಂಕಗಳು ಪ್ರಶ್ನೆ ಪತ್ರಿಕೆ ಮತ್ತು ಸಂದರ್ಶನ ಅಂಕಗಳೆಲ್ಲ ಇಲ್ಲಿ ಸಿಗುವಂಥದ್ದು ಇಲ್ಲಿ ಅಪ್ಲೈ ಆನ್ಲೈನ್ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಅಂತ ಇದೆಯಲ್ಲ ಇಲ್ಲಿ ನೀವು ಪ್ರೆಸ್ ಮಾಡಬೇಕಾಗತ್ತೆ ಈ ಪ್ರೆಸ್ ನೋಟ್ ಮೇಲೆ ಪ್ರೆಸ್ ಮಾಡಬೇಡಿ ಅಪ್ಲೈ ಆನ್ಲೈನ್ ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಅಂತ ಇದೆಯಲ್ಲ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ನೋಡಬಹುದು ಕ್ಲಿಕ್ ಹಿಯರ್ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಇದೆ ಈ ಕ್ಲಿಕ್ ಹಿಯರ್ ಫಾರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮೇಲೆ ನೀವೇನು ಮಾಡಬೇಕು ಕ್ಲಿಕ್ ಮಾಡಬೇಕು ಹಾಗೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ನೀವು ನೋಡಬಹುದು ಇಲ್ಲಿ ಲಾಗಿನ್ ಅಂತ ಇದೆ ಈ ಲಾಗಿನ್ ಅನ್ನೋದೇನು ಅಂದರೆ ನೀವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೀವು ಲಾಗಿನ್ ಆಗ್ಬೋದು ನೀವು ನ್ಯೂ ಯೂಸರ್ ಆಗಿದ್ರೆ ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅಂತ ಇದೆ ನೋಡಿ ಇಲ್ಲಿ ಆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಅದಕ್ಕೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನು ಓಪನ್ ಆಗುತ್ತೆ ಅಂದರೆ ಕ್ರಿಯೇಟ್ ನ್ಯೂ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ ಇದರಲ್ಲಿ ನೀವು ಓ ಟಿ ಪಿ ಜನರೇಷನನ್ನು ಮಾಡಬೇಕಾಗುತ್ತೆ ಅದಕ್ಕೆ ಬೇಕಾದಂತಹ ಮಾಹಿತಿಗಳು ಯಾವುದ್ಯಾವುದು ಅಂದರೆ ಯೂಸರ್ ನೇಮ್ ಆ ಯೂಸರ್ ನೇಮ್ ಹೇಗಿರಬೇಕು ಅಂದರೆ ಪ್ಲೀಸ್ ಎಂಟರ್ ಯುವರ್ ಎಸ್ ಎಸ್ ಎಲ್ ಸಿ ಅವ್ರ ಟೆಂತ್ ರಿಜಿಸ್ಟರ್ ನಂಬರ್ ಆಸ್ ಯುವರ್ ಯೂಸರ್ ನೇಮ್ ಅಂತ ಇದೆ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ಕಾರ್ಡ್ ಮೇಲೆ ಇರುವಂಥ ರಿಜಿಸ್ಟರ್ ನಂಬರ್ನ ನೀವು ಬರೀಬೇಕಾಗತ್ತೆ ಅದನ್ನೇ ಯೂಸರ್ ನೇಮಾಗಿ ಆಗಿ ಯೂಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿಯನ್ನು ಕೊಡಬೇಕು ನಿಮ್ಮ ಮೊಬೈಲ್ ನಂಬರ್ನ ಕೊಡಬೇಕು ಆನಂತರ ಈ ಟೆಕ್ಸ್ಟ್ ಏನಿದೆ ಅದನ್ನು ಈ ಬಾಕ್ಸ್ ಒಳಗೆ ನೀವು ಎಂಟ್ರಿ ಮಾಡಬೇಕು ಇಷ್ಟು ಆದಮೇಲೆ ಇಲ್ಲಿ ಜನರೇಟ್ ಒ ಟಿ ಪಿ ಅಂತ ಇದೆ ನೋಡಿ ಈ ಜನರೇಟ್ ಒ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಮೊಬೈಲ್ಗೆ ಒಂದು ಒನ್ ಟೈಮ್ ಪಾಸ್ವರ್ಡ್ ಅನ್ನೋ ಒಂದು ಒ ಟಿ ಪಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಆನಂತರ ನಿಮಗೆ ಒನ್ ಟೈಮ್ ಪಾಸ್ವರ್ಡನ್ನು ನೀವು ಇಲ್ಲಿ ಓ ಓಪನ್ ಆಗಿರುತ್ತಲ್ಲ ಈ ಡೈಲಾಗ್ ಬಾಕ್ಸ್ನಲ್ಲಿ ನೀವು ಕೊಡಬೇಕಾಗತ್ತೆ ಆಮೇಲೆ ನಿಮಗೆ ಬೇಕಾಗಿರೋಂಥ ಒಂದು ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡಿಕೊಂಡು ಆ ಪಾಸ್ವರ್ಡ್ನ ಕನ್ಫರ್ಮ್ ಮಾಡಿ ಇಲ್ಲಿರುವಂತಹ ಒಂದು ಇಮೇಜಲ್ಲಿ ಏನಿದೆ ಆ ಕೋಡ್ಗಳನ್ನ ನೀವು ಈ ಬಾಕ್ಸ್ನಲ್ಲಿ ಬರೋದು ಬಿಟ್ಟು ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಟರೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಒಂದು ವೇಳೆ ನ್ಯೂ ಯೂಸರ್ ರಿಜಿಸ್ಟರ್ ಹಿಯರ್ ಅನ್ನೋದನ್ನು ಕ್ಲಿಕ್ ಮಾಡಿ ಎಲ್ಲ ಸಬ್ಮಿಷನ್ ಮಾಡಿ ಓ ಟಿ ಪಿ ಜನ್ರೇಷನ್ನು ಕೂಡ ಮಾಡಿ ಪಾಸ್ವರ್ಡ್ ಚೇಂಜ್ ಆಗಿದ್ರು ಕೂಡ ಮರ್ತೋಗಿದ್ರೆ ಅವ್ರು ಏನು ಮಾಡಬೇಕು ಇಲ್ಲಿ ಫರ್ಗಟ್ ಪಾಸ್ವರ್ಡ್ ಅಥವಾ ಯೂಸರ್ ನೇಮ್ ಅಂತ ಇದೆಯಲ್ಲ ಅಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಆಗ ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ ನಿಮಗೆ ಯೂಸರ್ ನೇಮ್ ಮರೆತೋಗಿದ್ರೆ ಮೊದಲು ಇಲ್ಲಿ ಫಿಲ್ ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ನ ಮತ್ತು ಡೇಟ್ ಆಫ್ ಬರ್ತನ್ನ ಫಿಲ್ ಮಾಡಿ ಜನರೇಟ್ ಒ ಟಿ ಪಿ ಕೊಟ್ಟರೆ ನಿಮಗೆ ಒಂದು ಒ ಟಿ ಪಿ ಆಗಿ ನಿಮ್ಮ ಯೂಸರ್ ನೇಮ್ ಏನು ಅಂತ ಗೊತ್ತಾಗುತ್ತೆ ಆ ಯೂಸರ್ ನೇಮ್ ಗೊತ್ತಾದ ನಂತರ ಈ ಯೂಸರ್ ನೇಮ್ನ ಇಲ್ಲಿ ಬರೆದು ನಿಮ್ಮ ಡೇಟ್ ಆಫ್ ಬರ್ತನ್ನು ಬರೆದು ಮೊಬೈಲ್ ನಂಬರ್ನ ಕೊಟ್ಟು ಸಬ್ಮಿಷನ್ನ ಕೊಟ್ಟರೆ ಸಬ್ಮಿಷನ್ನ ಕೊಟ್ಟಾಗ ನಿಮಗೆ ನಿಮ್ಮ ನಿಮ್ಮ ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ ಎರಡೂ ಕೂಡ ಬರುತ್ತೆ ಬಟ್ ನಿಮಗೆ ಕೊಟ್ಟಿರುವಂತಹ ಪಾಸ್ವರ್ಡು ಒನ್ ಟೈಮ್ ಪಾಸ್ವರ್ಡ್ ಆಗಿರುತ್ತೆ ನಿಮಗೆ ಬಂದಂತಹ ಒನ್ ಟೈಮ್ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಇಲ್ಲಿ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡನ್ನ ಕೊಟ್ಬಿಟ್ಟು ಇಲ್ಲಿರೋ ಇಮೇಜನ್ನು ನೀವು ಬರೆದ್ಬಿಟ್ಟು ಚೇಂಜ್ ಪಾಸ್ವರ್ಡ್ ಕೊಟ್ಟರೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಇಷ್ಟು ಆದ ನಂತರ ಈಗ ನಿಮಗೆ ಯೂಸರ್ ನೇಮು ಸಿಕ್ಕಿರುತ್ತೆ ಪಾಸ್ವರ್ಡು ಸಿಕ್ಕಿರುತ್ತೆ ಮತ್ತು ಇಲ್ಲಿ ಕೊಟ್ಟಿರುವಂಥ ಟೆಕ್ಸ್ಟ್ನ ನೀವು ಇಮೇಜನ್ನು ಇಲ್ಲಿ ಎಂಟ್ರ್ ಮಾಡಿದ್ರೆ ಇಲ್ಲಿ ಲಾಗಿನ್ನ ನೀವು ಕೊಡಬಹುದು ಲಾಗಿನ್ ಮಾಡಿದಾಗ ನಿಮ್ಗೆ ಏನೆಲ್ಲ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ ಇಲ್ಲಿ ನೋಡಿ ನೆಸಸರಿ ಇನ್ಸ್ಟ್ರಕ್ಷನ್ಸ್ ರಿಗಾರ್ಡಿಂಗ್ ಫಿಲ್ಲಿಂಗ್ ಅಪ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ನೀವು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಏನೆಲ್ಲ ಇರಬೇಕು ಅಂತೇಳಿ ಇಲ್ಲಿ ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲೇ ನೀವು ಅಪ್ಲೈ ಮಾಡಬೇಕು ಅಂತ ಇರುತ್ತೆ ಆನಂತರ ಪ್ರತಿಯೊಂದನ್ನು ನೀವು ಎಂಟ್ರಿ ಮಾಡಿದ್ಮೇಲೆ ಸೇವ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಇರುತ್ತೆ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ವ್ಯಾಲಿಡ್ ಆಗಿರಬೇಕು ಅಂತ ಇದೆ ಆಮೇಲೆ ಫೋಟೋ ಸೈಜ್ಗಳು ನೋಡಿ ನೀವು ಫೋಟೋ ಅಪ್ಲೋಡ್ ಮಾಡಬೇಕಾದ್ರೆ ಟ್ವೆಂಟಿ ಟು ಫಿಫ್ಟಿ ಕೆ ಬಿ ಒಳಗಿರಬೇಕು ಫೋಟೋ ಸಿಗ್ನೇಚರು ಫಿಫ್ಟಿ ಕೆ ಬಿ ಒಳಗಿರಬೇಕು ಅಂತ ಇದೆ ನೋ ಫೀ ವಿಲ್ ಬಿ ಚಾರ್ಜ್ ಫಾರ್ ಫಿಲ್ಲಿಂಗ್ ಅಪ್ ದ ಒ ಟಿ ಆರ್ ಅಂದರೆ ನೀವು ಒ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಫಿಲ್ ಮಾಡೋದಕ್ಕೆ ಯಾವುದೇ ರೀತಿಯ ಫೀಸನ್ನು ತೊಗೊಳೋದಿಲ್ಲ ಇನ್ಸ್ಟ್ರಕ್ಷನ್ಸನ್ನ ಕಂಟಿನ್ಯೂ ಮಾಡಿದ್ರೆ ಈ ಒನ್ ಟೈಮ್ ರಿಜಿಸ್ಟ್ರೇಷನನ್ನು ನೀವು ಫಿಲ್ ಮಾಡಿದ್ಮೇಲೆ ಯಾವ ಅಡ್ವರ್ಟೈಸ್ಮೆಂಟಿಗೆ ನಿಮಗೆ ಇಂಟ್ರೆಸ್ಟ್ ಇದೆ ಆ ಅಡ್ವರ್ಟೈಸ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳುತ್ತೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆದ ನಂತರ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕಾಣುತ್ತೆ ಕೊನೆಗೆ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಅಪ್ಲೈ ಮಾಡ್ಬೋದು ಅಂತ ಇದೆ ಎಲಿಜಿಬಿಲಿಟಿ ಫುಲ್ಫಿಲ್ ಆಗಿದರೆ ತನ್ನ ಅದು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅನುವು ಮಾಡಿಕೊಡುತ್ತೆ ನೀವು ಫೈನಲ್ ಸಬ್ಮಿಷನ್ ಮಾಡೋಕ್ಕೂ ಮುಂಚೆ ನೀವು ಯಾವುದನ್ನು ಬೇಕಾದ್ರೂ ಎಡಿಟ್ನ ಮಾಡೋವಂಥ ಆಪ್ಷನ್ನು ಕೂಡ ನಿಮಗೆ ಇದೆ ಫೀಸನ್ನು ಹೇಗೆ ಪೇಮೆಂಟ್ ಮಾಡ್ಬೋದು ಅಂದರೆ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಸಿ ಎಸ್ ಸಿ ಸೆಂಟರ್ ಈ ರೀತಿ ನೀವು ಪೇಮೆಂಟನ್ನು ಮಾಡ್ಬೋದು ಅಂತ ಇದೆ ಇಷ್ಟನ್ನು ಆದಮೇಲೆ ನೀವು ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ಸ್ ಅನ್ನೋ ಒಂದು ಐಕಾನ್ ನಿಮಗೆ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಗೋ ಬಟನನ್ನು ನೀವು ಒದ್ಬೇಕಾಗತ್ತೆ ನೋಡಿ ಈ ರೀತಿ ನಾನು ಅನೇಬಲ್ ಮಾಡಿದ್ದೀನಿ ಬಾಕ್ಸನ್ನು ನೆಕ್ಸ್ಟ್ ಗೋ ಬಟನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ಗೆ ಈಗ ನೀವು ಬಂದಂಗಾಯ್ತು ನಿಮ್ಮ ಹೆಸರಲ್ಲೇ ಕ್ರಿಯೇಟ್ ಆದಂತಹ ವೆಬ್ ಪೇಜ್ ಆಗಿರುತ್ತೆ ಇಲ್ಲಿ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಪ್ರೊಫೈಲ್ ಕ್ರಿಯೇಷನ್ ಈ ಎರಡನೇ ಆಪ್ಷನ್ ಇದೆಯಲ್ಲ ಈ ಪ್ರೊಫೈಲ್ ಕ್ರಿಯೇಷನ್ ಅನ್ನು ನೀವು ಇಲ್ಲಿ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಈ ರೀತಿ ಒಂದು ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ಫೋರ್ ಸ್ಟೆಪ್ ಫೈವ್ ಸಿಕ್ಸ್ ಆ್ಯಂಡ್ ಸೆವೆನ್ ಒಟ್ಟು ಏಳು ಸ್ಟೆಪ್ಗಳಿದ್ದಾವೆ ಮೊದಲನೇ ಸ್ಟೆಪ್ನಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ ಅಲ್ಲಿ ನೀವು ಪ್ಲೀಸ್ ಸೆಲೆಕ್ಟ್ ಐಡೆಂಟಿಟಿ ಟೈಪ್ ಅಂತ ಇದೆ ಅಂದರೆ ನಿಮಗೆ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಪಾನ್ ಕಾರ್ಡ್ ಆಗಿರ್ಬೋದು ಆ ರೀತಿ ನಿಮಗೆ ಅಡ್ರೆಸ್ಸಿಗೆ ಸಂಬಂಧಪಟ್ಟಂತೆ ಮತ್ತು ಐಡೆಂಟಿಟಿ ಪ್ರೂಫ್ಗೆ ಏನು ಸಂಬಂಧ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೆಲೆಕ್ಟ್ ಮಾಡಿದ್ರ ನಂತರ ಅದರ ಸರ್ಟಿಫಿಕೇಟ್ ನಂಬರ್ ಈಗ ಆಧಾರ್ ಕಾರ್ಡ್ ಅಂದರೆ ಆಧಾರ್ ಕಾರ್ಡ್ ನಂಬರ್ ವೋಟರ್ ಐ ಡಿ ಆದರೆ ವೋಟರ್ ಐ ಡಿ ನಂಬರ್ ಪಾನ್ ಕಾರ್ಡ್ ಆದರೆ ಪಾನ್ ಕಾರ್ಡ್ ನಂಬರ್ ಈ ರೀತಿ ಐಡೆಂಟಿಟಿ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಮೇಲಿರುವಂಥ ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನಿಮ್ಮ ನ್ಯಾಷನಾಲಿಟಿನ ನೀವು ಬರೀಬೇಕಾಗತ್ತೆ ನಿಮ್ಮ ಜೆಂಡರ್ನ ಯಾವುದು ಅಂತ ಗುರುತಿಸ್ಬೇಕಾಗತ್ತೆ ನಿಮ್ಮ ಫುಲ್ ನೇಮ್ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರುವಂಥ ನಿಮ್ಮ ನೇಮನ್ನು ಬರೀಬೇಕು ಮತ್ತು ಫಾದರ್ಸ್ ನೇಮ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿರುವಂಥ ನಿಮ್ಮ ತಂದೆ ನೇಮನ್ನು ಬರೀಬೇಕು ಮದರ್ಸ್ ನೇಮ್ ಕೂಡ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥದ್ದನ್ನೇ ಬರೀಬೇಕು ಇಲ್ಲಿ ಇಮೇಲ್ ಐ ಡಿ ಕೇಳಿದ್ದಾರೆ ಇಮೇಲ್ ಐಡಿನ ನೀವು ಮೆನ್ಷನ್ ಮಾಡಬೇಕು ಲ್ಯಾಂಡ್ಲೈನ್ ಇದ್ದರೆ ಲ್ಯಾಂಡ್ಲೈನ್ ಮೊಬೈಲ್ ನಂಬರ್ ಇದ್ದರೆ ಮೊಬೈಲ್ ನಂಬರು ಡೇಟ್ ಆಫ್ ಬರ್ತನ್ನು ಮೆನ್ಷನ್ ಮಾಡಬೇಕು ಮತ್ತು ಅದು ಏಜ್ ತನ್ನಿಂದ ತನಗೆ ಕ್ಯಾಲ್ಕುಲೇಟ್ ಆಗುತ್ತೆ ವೆದರ್ ಡಾಮಿಸಿಲ್ ಆಫ್ ಕರ್ನಾಟಕ ಅಂದರೆ ನೀವು ಕರ್ನಾಟಕದ ನಿವಾಸಿಗಳ ಅಂತ ಒಂದು ಪ್ರಶ್ನೆ ಇದೆ ಅದಕ್ಕೂ ನೀವು ಎಸ್ ಆರ್ ನೋ ನಿಮಗೆ ಸೂಟೇಬಲ್ ಯಾವುದು ಅನಿಸುತ್ತೆ ಅದನ್ನು ನೀವು ಅಪ್ಲೈ ಮಾಡಬೇಕಾಗತ್ತೆ ಯು ಡಿಫ್ರೆಂಟ್ಲಿ ಏಬಲ್ ಪರ್ಸನ್ ಅಂತ ಇದೆ ಸೊ ಇದಕ್ಕೆ ನೀವು ಡಿಫ್ರೆಂಟ್ಲಿ ಏಬಲ್ಡ್ ಆಗಿದ್ದರೆ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕೊಡಬೇಕಾಗತ್ತೆ ಎಸ್ ಅಂತ ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ಗಳಿಗೆ ನೀವು ಆ್ಯನ್ಸರ್ ಬರೀಬೇಕಾಗತ್ತೆ ಆರ್ ಯು ಮ್ಯಾರಿಡ್ ಅಂತ ಕೇಳಿದ್ದಾರೆ ಅಂದರೆ ನೀವು ಇಲ್ಲಿ ಮದುವೆ ಆಗಿದ್ದೀರೋ ಇಲ್ವೋ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗತ್ತೆ ನೆಕ್ಸ್ಟು ಇಲ್ಲಿ ಕೆಟಗರಿ ಕೇಳಿದ್ದಾರೆ ನಿಮ್ಮ ಯಾವ ಕೆಟಗರಿ ಬರುತ್ತೆ ಮತ್ತು ನಿಮ್ಮ ಸಬ್ ಕ್ಯಾಸ್ಟ್ ಕೇಳಿದ್ದಾರೆ ಅದನ್ನು ಕೂಡ ಬರೀಬೇಕು ಅದಾದಮೇಲೆ ಕೆಟಗರಿ ಮತ್ತು ಸಬ್ ಕ್ಯಾಸ್ಟನ್ನು ಬರೆದಾದ ಮೇಲೆ ಅದಕ್ಕೆ ಸರ್ಟಿಫಿಕೇಟ್ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರು ಮತ್ತು ಅದರ ಯಾವ ಪ್ಲೇಸ್ನಲ್ಲಿ ಇಶ್ಯೂ ಮಾಡಿದ್ದಾರೆ ಅಂತ ಮತ್ತು ಅದರ ಡೇಟ್ ಆಫ್ ಇಶ್ಯೂ ಯಾವ ಡೇಟಿಗೆ ಅದನ್ನು ಇಶ್ಯೂ ಮಾಡಿದ್ದಾರೆ ಅಂತ ಇಷ್ಟನ್ನು ನೀವು ಬರೆದು ಇಲ್ಲಿ ಸೇವ್ ಕಾಣಿಸ್ತಾ ಇದೆಯಲ್ಲ ಈ ಸೇವ್ ಬಟನನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸೇವ್ ಬಟನ್ ಕ್ಲಿಕ್ ಆದಮೇಲೆ ಅದು ಸೇವ್ ಆಗುತ್ತೆ ಸೇವ್ ಆದಮೇಲೆ ನೀವು ನೆಕ್ಸ್ಟನ್ನು ಕೊಡಬೇಕು ಈಗ ಸ್ಟೆಪ್ ಟೂಗೆ ಬರುತ್ತೆ ಅಡ್ರೆಸ್ ಡೀಟೇಲ್ಸ್ ಅಂತ ಇದೇನಿಲ್ಲ ತುಂಬ ಸಿಂಪಲ್ ಆಗಿರುವಂಥದ್ದು ನೀವು ಅಡ್ರೆಸ್ಸನ್ನು ನಿಮ್ಮ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕು ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಮೆನ್ಷನ್ ಮಾಡಬೇಕು ನಿಮ್ಮ ಸ್ಟೇಟ್ ನಿಮ್ಮ ಡಿಸ್ಟಿಕ್ಟ್ ನಿಮ್ಮ ತಾಲೂಕು ನಿಮ್ಮ ವಿಲೇಜ್ ಮತ್ತು ನಿಮ್ಮ ಪಿನ್ ಕೋಡ್ ಇಷ್ಟನ್ನು ಬರೆದು ನಿಮ್ಮ ಕಮ್ಯುನಿಕೇಷನ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಎರಡೂ ಒಂದೇ ಆಗಿದ್ರೆ ಇಲ್ಲಿ ಟಿಕ್ ಅಂತ ಇದೆ ನೋಡಿ ಅಲ್ಲಿ ಟಿಕ್ ಹಾಕಿದ್ರೆ ಎರಡು ಒಂದೇ ಅಡ್ರೆಸ್ ಅನ್ನ ತಗೊಳ್ಳುತ್ತೆ ಎರಡೂ ಬೇರೆ ಬೇರೆ ಆಗಿದ್ರೆ ಅಂದರೆ ನಿಮಗೆ ಪರ್ಮನೆಂಟ್ ಅಡ್ರೆಸ್ ಬೇರೆ ಕಾರಸ್ಪಾಂಡೆನ್ಸ್ ಅಡ್ರೆಸ್ ಬೇರೆ ಆಗಿದ್ರೆ ಎರಡಕ್ಕೂ ಬೇರೆ ಬೇರೆ ಅಡ್ರೆಸ್ ಅನ್ನು ಬರೆದು ಸೇವ್ ಕೊಟ್ರೆ ಆಯಿತು ನೆಕ್ಸ್ಟ್ ಈಗ ಮೂರನೇ ಸ್ಟೆಪ್ಪು ಅದರ್ ಡೀಟೇಲ್ಸ್ ಅಂತ ಇದೆ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಹಾಗಿದ್ರೆ ಎಸ್ ಅಂತ ಕೊಡಬೇಕು ಆರ್ ಯು ಡಿಪೆಂಡೆಂಟ್ ಆಫ್ ಎ ಬ್ಯಾಟಲ್ ಕ್ಯಾಶುಲಿಟಿ ಮಿಲಿಟರಿ ಪರ್ಸನ್ ಈ ರೀತಿ ಕ್ವಶನ್ಸ್ಗಳಿದೆ ಇದು ಎಸ್ ಆದರೆ ಎಸ್ ನೋ ಆದ್ರೆ ನೋ ಆರ್ ಯು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಕೇಳಿದ್ದಾರೆ ಅದಾಗಿದ್ದರೆ ಹೌದು ಅಂತ ಎಸ್ ಅಂತ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕೊಡಬೇಕು ಆರ್ ಯು ಕ್ಲೈಮಿಂಗ್ ರೂರಲ್ ರಿಸರ್ವೇಷನ್ ಹೌದು ಅಂದರೆ ಎಸ್ ಇಲ್ಲಾಂದರೆ ನೋ ಆರ್ ಯು ಕ್ಲೈಮಿಂಗ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ ಪರ್ಸನ್ ರಿಸರ್ವೇಷನ್ ಹೌದು ಅಂದರೆ ಎಸ್ ಇಲ್ಲಾಂದರೆ ನೋ ಅದೇ ರೀತಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ ರಿಸರ್ವೇಷನ್ ಬೇಕು ಅಂದರೆ ಎಸ್ ಅಥವಾ ನೋ ಯು ಕ್ಲೈಮಿಂಗ್ ಹೈದರಾಬಾದ್ ಕರ್ನಾಟಕ ರೀಜನ್ ರಿಸರ್ವೇಷನ್ ಅಂದರೆ ಎಸ್ ಆರ್ ನೋ ಈ ರೀತಿ ನೀವು ಚೂಸ್ ಮಾಡಬೇಕಾಗತ್ತೆ ಅದೇ ರೀತಿ ಇನ್ನು ಹಲವಾರು ಕ್ವಶನ್ಸ್ ಗಳಿವೆ ಇದಿಷ್ಟು ಕ್ವಶನ್ಸ್ ಗಳಿಗೆ ನೀವು ಎಸ್ ಆರ್ ನೋ ಟೈಪ್ ಕ್ವಶನ್ಸ್ಗಳು ಇದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ ಇಷ್ಟನ್ನು ಫಿಲ್ ಮಾಡಿದ ನಂತರ ಕೆಳಗಡೆ ಸೇವ್ ಬಟನ್ ಇರುತ್ತೆ ನೀವು ಸೇವ್ ಅನ್ನು ಕೊಟ್ಟಾಗ ಸೇವ್ ಆಗುತ್ತೆ ದೆನ್ ನೆಕ್ಸ್ಟ್ ಬಟನ್ ಅನ್ನು ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಇನ್ನು ಸ್ಟೆಪ್ ಫೋರ್ ನೋಡೋದಾದ್ರೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ಕೇಳ್ತಾರೆ ಇಲ್ಲಿ ನೋಡಿ ಕೈಂಡ್ಲಿ ಆಡ್ ಯುವರ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಫ್ರಮ್ ಎಸ್ ಎಸ್ ಎಲ್ ಸಿ ಆನ್ವರ್ಡ್ಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಹತ್ತನೇ ಕ್ಲಾಸು ಮತ್ತು ಅದರ ನಂತರದ ಕ್ವಾಲಿಫಿಕೇಷನನ್ನು ನೀವು ಸ್ಟೆಪ್ ಬೈ ಸ್ಟೆಪ್ಪು ಕೊಡ್ತಾ ಹೋಗಬೇಕಾಗತ್ತೆ ಈಗ ಮೊದಲಿಗೆ ಇಲ್ಲಿ ಕ್ವಾಲಿಫಿಕೇಷನ್ ಟೈಪ್ ಇದೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಟೆಂತ್ ಸೆಕೆಂಡ್ ಪಿ ಯು ಸಿ ಡಿಪ್ಲೊಮೊ ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಬಿ ಎಡ್ ಎಲ್ಲ ರೀತಿಯ ಆಪ್ಷನ್ಸ್ಗಳು ಸಿಗುತ್ತೆ ಮೊದಲಿಗೆ ನೀವು ಎಸ್ ಎಸ್ ಸಿನ ಚೂಸ್ ಮಾಡಬೇಕಾಗತ್ತೆ ಅದಾದಮೇಲೆ ನೇಮ್ ಆಫ್ ಡಿಗ್ರಿ ಅಂತ ಇದೆ ಎಸ್ ಎಸ್ ಎಲ್ ಸಿ ಅಂತ ತೊಗೋತೀರಾ ನೆಕ್ಸ್ಟ್ ಸಬ್ಜೆಕ್ಟ್ ಏನಾಗುತ್ತೆ ನಿಮ್ಮ ಎಸ್ ಎಸ್ ಎಲ್ ಸಿ ಸಬ್ಜೆಕ್ಟ್ಸ್ ಅಂತಲೇ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೇಟ್ ಯಾವುದು ಕರ್ನಾಟಕ ಸ್ಟೇಟ್ ಆಗಿರುತ್ತೆ ಅಥವಾ ಯಾವ ಸ್ಟೇಟ್ ಅನ್ನೋದನ್ನ ಬರೀಬೇಕು ಮೆನ್ಷನ್ ಮಾಡಬೇಕು ಬೋರ್ಡ್ ಯೂನಿವರ್ಸಿಟಿ ಯಾವುದು ಅಂದರೆ ಇಲ್ಲಿ ಐ ಸಿ ಎಸ್ ಸಿಲೆಬಸ್ಸ ಸಿ ಬಿ ಎಸ್ ಸಿಲೆಬಸ್ ಕರ್ನಾಟಕ ಸಿಲೆಬಸ್ ಅಂತ ನೆಕ್ಸ್ಟು ರಿಸಲ್ಟ್ ಸ್ಟೇಟಸ್ ಏನು ಪಾಸ್ ಅಥವಾ ಅಪಿಯರ್ ಅಂದರೆ ಪಾಸ್ ಆಗಿದ್ದೀವ ಅಥವಾ ಈಗ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಬೇಕು ಕೋರ್ಸ್ ಡ್ಯೂರೇಷನ್ ಎಷ್ಟು ಅಂತ ಬರೀಬೇಕು ನೆಕ್ಸ್ಟ್ ಡೇಟ್ ಆಫ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಮೇಲಿರುತ್ತೆ ಆ ಡೇಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ರಿಸಲ್ಟ್ ಟೈಪ್ ಅಂದರೆ ನಾನು ಮಾರ್ಕ್ಸಲ್ಲಿ ಮೆನ್ಷನ್ ಮಾಡ್ತೀರಾ ಅಥವಾ ಗ್ರೇಡಲ್ಲಿ ಮೆನ್ಷನ್ ಮಾಡ್ತೀರ ಅನ್ನೋದು ಬರುತ್ತೆ ಅದು ಮಾರ್ಕ್ಸಲ್ಲಿ ಆದರೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ ಗ್ರೇಡ್ ಆದರೆ ಗ್ರೇಡ್ ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟು ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ನ ನೀವು ಬರೀಬೇಕಾಗತ್ತೆ ಇಷ್ಟು ಆದಮೇಲೆ ನೀವು ಆ್ಯಡ್ ಬಟನನ್ನು ಕೊಟ್ಟರೆ ಆ ಎಸ್ ಎಸ್ ಎಲ್ ಸಿದು ಆ್ಯಡ್ ಆಗುತ್ತೆ ಮತ್ತು ಇನ್ನೊಂದು ಓಪನ್ ಆಗುತ್ತೆ ಇದೇ ರೀತಿ ಪೇಜು ಓಪನ್ ಆಗುತ್ತೆ ಈ ರೀತಿ ಈಗ ಈ ಪೇಜಲ್ಲಿ ನೀವು ಎಗೈನ್ ಪಿ ಯು ಸಿ ಬಗ್ಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಕ್ರೆಡೆನ್ಷಿಯಲ್ಸಲ್ಲಿ ಏನೇನು ಕೇಳಿದರೆ ಅದಷ್ಟು ಪಿ ಯು ಸಿ ಬಗ್ಗೆ ನೀವು ಫಿಲ್ ಮಾಡಬೇಕಾಗತ್ತೆ ಮತ್ತು ಆ್ಯಡ್ ಬಟನನ್ನು ಕ್ಲಿಕ್ ಮಾಡಬೇಕು ದೆನ್ ಪಿ ಯು ಸಿ ಆದಮೇಲೆ ನಿಮಗೆ ಡಿಪ್ಲೊಮೊ ಆಗಿದ್ದರೆ ಡಿಪ್ಲೊಮೊ ಫಿಲ್ ಮಾಡಬೇಕಾಗತ್ತೆ ಆಮೇಲೆ ಡಿಗ್ರಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಿಮ್ಮದು ಯಾವುದ್ಯಾವುದು ಡಿಗ್ರಿ ಆಗಿದೆ ಕಡಿಮೆ ಕ್ಲಾಸಿನಿಂದ ಹೈಯರ್ ಕ್ಲಾಸ್ ತನಕ ನೀವು ಇದನ್ನು ಫಿಲ್ ಮಾಡಬೇಕು ನಿಮಗೆ ಎಷ್ಟು ಡಿಗ್ರೀಸ್ ಇರೋದವೋ ಅಷ್ಟು ಎಷ್ಟು ಕ್ಲಾಸಸ್ನ ನೀವು ಸ್ಟಡಿ ಮಾಡಿದರೋ ಅಷ್ಟನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಅಷ್ಟನ್ನು ಆ್ಯಡ್ ಮಾಡಿದ ನಂತರ ಸೇವ್ ಬಟನನ್ನು ಕೊಡಬೇಕು ಸೇವ್ ಬಟನ್ ಆದಮೇಲೆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಬೇಕು ಸ್ಟೆಪ್ ಫೈ ಏನು ಹೇಳುತ್ತೆ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಡೀಟೇಲ್ ಅಂತ ಇರುತ್ತೆ ಈ ರೀತಿ ಆಪ್ಷನ್ ಇರುತ್ತೆ ನಿಮಗೆ ಡು ಯು ಹ್ಯಾವ್ ಎನಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ ಪ್ರೈವೇಟ್ ಗವರ್ನಮೆಂಟ್ ಆರ್ ಸೆಮಿ ಗವರ್ನಮೆಂಟ್ ಆರ್ಗನೈಸೇಷನ್ಸ್ ಅಂತ ಕೇಳಿದ್ದಾರೆ ಇನ್ ಕ್ರೊನಾಲಜಿಕಲ್ ಆರ್ಡರ್ ಚಿಕ್ಕದರಿಂದ ದೊಡ್ಡ ಇಸವಿ ಪ್ರಕಾರ ನೀವು ಎಲ್ಲಿ ಎಲ್ಲಿ ವರ್ಕ್ ಮಾಡಿದ್ದೀರಾ ಏನಾದರೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಫಸ್ಟ್ ಎಸ್ ಅನ್ನೋದನ್ನು ಕ್ಲಿಕ್ ಮಾಡ್ತೀರಾ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೊಟ್ಟಿರೋಂಥ ಎಂಪ್ಲಾಯ್ಮೆಂಟ್ ಏನು ಈಗ ಪ್ರೆಸೆಂಟಾಗಿ ಏನು ಎಂಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀರಾ ಯಾವ ಇನ್ಸ್ಟಿಟ್ಯೂಷನ್ನು ನೇಮ್ ಆಫ್ ಪೋಸ್ಟು ಎಕ್ಸ್ಪೀರಿಯೆನ್ಸ್ ಟೈಪು ಯಾವ ಡೇಟಿಂದ ಯಾವ ಡೇಟ್ ತನಕ ವರ್ಕ್ ಮಾಡಿದ್ದೀರಾ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಆರ್ಗನೈಸೇಷನ್ ಟೈಪು ಈ ರೀತಿ ಎಲ್ಲ ಬರೀತಾ ಹೋಗಬೇಕಾಗತ್ತೆ ಇಷ್ಟನ್ನು ಬರೆದು ಆ್ಯಡ್ ಅಂತ ಕೊಡ್ತೀರಾ ಸಪೋಸ್ ನೀವು ಎರಡರಿಂದ ಮೂರು ಕಡೆ ವರ್ಕ್ ಮಾಡಿದ್ದೀರಾ ಅಂದರೆ ಆ್ಯಡ್ 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 ಅಂತ ಕೊಡ್ತಾ ಹೋಗಬೇಕು ಎಷ್ಟು ಕಂಪ್ನಿಗಳ ವರ್ಕ್ ಮಾಡಿದ್ದೀರಾ ಅಷ್ಟನ್ನು ಕೂಡ ನೀವಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಕೊನೆಗೆ ಸೇವ್ ಬಟನನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನನ್ನು ಕೊಟ್ಟಾಗ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಒಂದು ವೇಳೆ ಎಕ್ಸ್ಪೀರಿಯೆನ್ಸ್ ಅಂದರೆ ಅವರು ಸಿಂಪ್ಲಿ ನೋ ಅನ್ನೋದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋ ಅಂತ ನೀವು ಕ್ಲಿಕ್ ಮಾಡಿದಾಗ ನೀವು ಯಾವುದೇ ಕ್ರೆಡೆನ್ಷಿಯಲ್ಸ್ಗಳನ್ನ ಫಿಲ್ ಮಾಡೋಕ್ಕೆ ಆಗೋದಿಲ್ಲ ಜಸ್ಟ್ ನೋ ಅಂತ ಇರುತ್ತೆ ಅಂದರೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅನ್ನೋದನ್ನು ನೀವು ಸೂಚಿಸ್ದಾಗುತ್ತೆ ಇನ್ನು ಆರನೇ ಸ್ಟೆಪ್ಪಲ್ಲಿ ಏನಿದೆ ಅಂದರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು ಫೋಟೋನ ಅಪ್ಲೋಡ್ ಮಾಡಬೇಕಾದ್ರೆ ಚೂಸ್ ಫೈಲ್ ಅಂತ ಇದೆ ಅಲ್ಲಿಗೆ ನೀವು ಚೂಸ್ ಫೈಲನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಡೈಲಾಗ್ ಬಾಕ್ಸ್ ನಿಮಗೆ ಓಪನ್ ಆಗುತ್ತೆ ಈ ಡೈಲಾಗ್ ಬಾಕ್ಸ್ನಲ್ಲಿ ನಿಮ್ಮ ಫೋಟೋ ಅಂದರೆ ಟ್ವೆಂಟಿ ಟು ಫಿಫ್ಟಿ ಕೆ ಬಿ ಒಳಗಿರುವಂಥ ಫೋಟೋ ಅಥವಾ ಫಿಫ್ಟಿ ಕೆ ಬಿ ಒಳಗಿರುವಂಥ ಸಿಗ್ನೇಚರ್ ಇದನ್ನು ಸೇವ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಡೈರೆಕ್ಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಅಂತ ಇದೆಯಲ್ಲ ಆ ಓಪನಿಗೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲೋಡ್ ಆಗುತ್ತೆ ಇಲ್ಲಿ ಲೋಡ್ ಆಗುತ್ತೆ ಕೊನೆಗೆ ಅದೇ ರೀತಿ ಚೂಸ್ ಫೈಲ್ ಅನ್ನೋದನ್ನ ನೀವು ಚೂಸ್ ಮಾಡ್ತೀರಾ ನಂತರ ಚೂಸ್ ಫೈಲ್ ಅನ್ನೋದನ್ನು ಇಲ್ಲಿ ಚೂಸ್ ಮಾಡ್ತೀರಾ ದೆನ್ ಅದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸಿಗ್ನೇಚರನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಇಮೇಜ್ ಅನ್ನೋದನ್ನು ಕೊಡ್ತೀರಾ ಆವಾಗ ನಿಮ್ಮ ಇಮೇಜ್ ಏನಾಗುತ್ತೆ ಅಪ್ಲೋಡ್ ಆಗುತ್ತೆ ಇನ್ನು ಕೊನೆಯ ಸ್ಟೆಪ್ಪು ನೀವಿಷ್ಟು ಡಾಕ್ಯುಮೆಂಟ್ಸ್ಗಳು ಏನೆಲ್ಲ ಫಿಲ್ ಮಾಡಿದ್ದೀರಾ ಅದಷ್ಟನ್ನು ಇಲ್ಲಿ ನೀವು ಅದರ ಪಿ ಡಿ ಎಫ್ ಫೈಲಲ್ಲಿ ನೀವು ನೀಡಬೇಕಾಗತ್ತೆ ಪಿ ಡಿ ಎಫ್ ಅಥವಾ ಜೆ ಪಿ ಜಿ ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಅದು ಟೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಈ ಟೂ ಹಂಡ್ರೆಡ್ ಕೆ ಬಿ ಒಳಗೆ ಇದರಲ್ಲಿ ನೀವೇನೆಲ್ಲ ಅಪ್ಲೋಡ್ ಮಾಡಬೇಕು ಅಂದರೆ ಕ್ಯಾಶ್ ಸರ್ಟಿಫಿಕೇಟ್ ಎಸ್ ಎಸ್ ಸಿ ಸರ್ಟಿಫಿಕೇಟ್ ಅಂದರೆ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ಹೆಚ್ ಎಸ್ ಸಿ ಸರ್ಟಿಫಿಕೇಟ್ ಬಿ ಎಸ್ ಸಿ ಸರ್ಟಿಫಿಕೇಟ್ ಎಮ್ ಎಸ್ ಸಿ ಸರ್ಟಿಫಿಕೇಟ್ ಹೆಚ್ ಎಸ್ ಸಿ ಸರ್ಟಿಫಿಕೇಟ್ ಅಂದರೆ ಪಿ ಯು ಸಿ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಆಗಿರ್ಬೋದು ಈ ಕ್ಯಾಸ್ ಸರ್ಟಿಫಿಕೇಟ್ ಎಸ್ ಎಸ್ ಸಿ ಸರ್ಟಿಫಿಕೇಟ್ ಇದನ್ನು ಅಪ್ಲೈ ಮಾಡಬೇಕು ಅಂದರೆ ನೀವು ಇಲ್ಲಿ ಎಡಿಟ್ ಅಂತ ಕಾಣಿಸ್ತಾ ಇದೆಯಲ್ಲ ಈ ಎಡಿಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಪ್ರತಿಯೊಂದನ್ನೂ ಎಡಿಟ್ ಮಾಡಬೇಕು ಅಂದಾಗಲೂ ಒಂದೊಂದು ಎಡಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಒಂದು ಎಡಿಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂದರೆ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ನೋಡ್ಬೋದು ನೀವು ಎಂಟರ್ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ ಫಸ್ಟಿಗೆ ನೀವು ಸರ್ಟಿಫಿಕೇಟ್ ನಂಬರ್ನ ಎಂಟರ್ ಮಾಡಬೇಕು ಆನಂತರ ಚೂಸ್ ಫೈಲ್ ಇದೆ ಸೇಮ್ ಅದೇ ರೀತಿ ಚೂಸ್ ಫೈಲನ್ನು ಕೊಟ್ಟಾಗ ನಿಮ್ಮ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ನೀವು ಸೇವ್ ಮಾಡಿರೋಂಥ ಫೈಲ್ನ ಚೂಸ್ ಮಾಡಿ ಇಲ್ಲಿ ಸೇವ್ ಅಂತ ಕೊಟ್ಟರೆ ಅದು ಅಪ್ಲೋಡ್ ಆಗುತ್ತೆ ಈ ರೀತಿ ಅಪ್ಲೋಡ್ ಆದಮೇಲೆ ಇಲ್ಲಿ ನಿಮ್ಮ ಕ್ಯಾಸ್ ಸರ್ಟಿಫಿಕೇಟ್ ನಂಬರ್ಗಳು ಇಲ್ಲಿ ಕಾಣಿಸುತ್ತೆ ನಿಮಗೆ ಇಲ್ಲಿ ರೀತಿ ಇರುತ್ತೆ ಇಲ್ಲಿ ನಾನು ಹೈಡ್ ಮಾಡಿದ್ದೀನಿ ಎಡಿಟ್ ಅನ್ನೋ ಆಪ್ಷನ್ನು ಕೂಡ ಇರುತ್ತೆ ಅದಾದ ನಂತರ ವ್ಯೂ ಫೈಲ್ ಅಂತಲೂ ಇರುತ್ತೆ ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸು ಕರೆಕ್ಟ್ ಆಗಿದೆಯೋ ಇಲ್ವ ಅಂತ ಚೆಕ್ ಮಾಡೋದಕ್ಕೋಸ್ಕರ ಈ ವ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ನಿಮಗೆ ಓಪನ್ ಆಗುತ್ತೆ ಆವಾಗ ನಿಮಗೆ ಕರೆಕ್ಟಾಗಿ ಅಪ್ಲೈ ಆಗಿದೆಯೋ ಅಂತ ಗೊತ್ತಾಗುತ್ತೆ ಇಷ್ಟನ್ನು ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಕಂಪ್ಲೀಟ್ ಅಂತ ಇಲ್ಲಿ ತೋರಿಸುತ್ತೆ ಇದನ್ನು ಮೇಲೆ ನೀವು ಗೋ ಟು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು ನೀವು ಗೋ ಟು ಆನ್ಲೈನ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದೆಲ್ಲ ರಿಕ್ರೂಟ್ಮೆಂಟ್ ಆಗಿದೆ ಅನ್ನೋ ಅಡ್ವರ್ಟೈಸ್ಮೆಂಟ್ ನಿಮಗೆ ಕಾಣಿಸುತ್ತೆ ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಅನ್ನೋ ಒಂದು ಆಪ್ಷನ್ ಕಾಣಿಸುತ್ತೆ ಪ್ರತಿಯೊಂದು ನೋಟಿಫಿಕೇಷನ್ ಮೇಲೂ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ಆಧಾರದ ಮೇಲೆ ನಿಮಗೇನಾದರೂ ಎಲಿಜಿಬಿಲಿಟಿ ಇದ್ದರೆ ಅದು ಓಪನ್ ಆಗುತ್ತೆ ನೀವು ಅಪ್ಲೈ ಮಾಡಬಹುದು ಇಲ್ಲ ಅಂದರೆ ಅದು ತೋರಿಸೋದಿಲ್ಲ ಸಾರಿ ಯು ಆರ್ ನಾಟ್ ಎಲಿಜಿಬಲ್ ಅಂತ ತೋರಿಸುತ್ತೆ ಅದಕ್ಕೆ ನೀವು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಈ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಕೊಟ್ಟ ಮೇಲೆ ಅಲ್ಲಿ ಡೈರೆಕ್ಟ್ ಫೀಸ್ನ ನೀವು ಪೇ ಮಾಡಿ ನೀವು ಅಪ್ಲೈ ಮಾಡಬಹುದು ಇನ್ನು ಅಪ್ಲೈ ಮಾಡಾದ ಮೇಲೆ ನೀವು ಇಲ್ಲಿ ಪ್ರೊಫೈಲ್ ಕ್ರಿಯೇಷನ್ ಆಗೋಗಿದೆ ಇನ್ನು ವ್ಯೂ ಆಂಡ್ ಪ್ರಿಂಟ್ ಪ್ರೊಫೈಲ್ ಅಂತ ಇದೆ ನಿಮ್ಮ ಪ್ರೊಫೈಲನ್ನ ನೀವು ಪ್ರಿಂಟ್ ಕೂಡ ತೆಗೆದಿಟ್ಕೋಬೋದು ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ್ದಾದ್ರು ಇದೆಯಾ ಅಂತ ಚೆಕ್ ಮಾಡ್ಕೋಬೋದು ನೀವು ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ಸ್ಟೇಟಸ್ ಏನು ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಅಂದರೆ ಮೈ ಅಪ್ಲಿಕೇಶನ್ ಕಾಲಮ್ನಲ್ಲಿ ಗೊತ್ತಾಗುತ್ತೆ ಮೈ ರಿಕ್ವೆಸ್ಟ್ ಏನಾದರೂ ಡೌಟ್ ಇದ್ದರೆ ಅದನ್ನು ರಿಕ್ವೆಸ್ಟ್ ಕೂಡ ಮಾಡ್ಕೋಬಹುದು ವೀಕ್ಷಕರೇ ಈ ದಿನ ನಾನು ನಿಮಗೆ ಎಫ್ ಡಿ ಎ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಹೇಗೆ ಆಗೋದು ಮತ್ತು ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆ ವಿಡಿಯೋನ ನೋಡಬಹುದು ಧನ್ಯವಾದಗಳು ವೀಕ್ಷಕರೇ